ಏರಿಕೆಯನ್ನ ಖಂಡಿಸಿ ಮಾಜಿ ಶಾಸಕ ಅಶೋಕ್ ಎಂ ಪಟ್ಟಣ ಮಾಜಿ ಶಾಸಕರು ಇವರ ನೇತೃತ್ವದಲ್ಲಿ ಸುನ್ನಾಳ ಗ್ರಾಮದಿಂದ ರಾಮದುರ್ಗ ನಗರದ ಪ್ರಮುಖ ಬೀದಿಗಳಲ್ಲಿ ಸೈಕಲ್ ಜಾಥಾ ಹಮ್ಮಿಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಸುನ್ನಾಳ ಗ್ರಾಮದ ಮಾರುತೇಶ್ವರ ದೇವಸ್ಥಾನದಿಂದ ಹೊರಟ ಸೈಕಲ್ ರ್ಯಾಲಿ ತುರನೂರ ಹಾಗೂ ರಾಮದುರ್ಗ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಹಾಗೂ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹತ್ತಿರದ ಹುತಾತ್ಮ ವೃತ್ತಕ್ಕೆ ಹೂಮಾಲೆ ಹಾಕಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹೊರವಲಯದಲ್ಲಿರುವ ಮಾಜಿ ಶಾಸಕ ಅಶೋಕ್ ಪಟ್ಟಣ್ ಅವರ ತೋಟದ ಮನೆಯಲ್ಲಿ ಸಮಾವೇಶಗೊಂಡಿತು. ಮಾಜಿ ಶಾಸಕ ಅಶೋಕ್ ಪಟ್ಟಣ್ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ದುರಾಡಳಿತದಿಂದ ಇಂಧನ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಇದರಿಂದ ಜನಸಾಮಾನ್ಯರ ಹೊಟ್ಟೆಯ ಮೇಲೆ ಬರೆ ಎಳೆದಂತಾಗಿದೆ. ಯುಪಿಎ ಸರ್ಕಾರ ಇದ್ದಾಗ ಪೆಟ್ರೋಲ್ ಲೀಟರ್ಗೆ 60 ರೂಪಾಯಿ ಇದ್ದಿದ್ದು ಈಗ 104 ರೂಪಾಯಿ ದಾಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರದಲ್ಲಿ ಮೌನ ತಾಳಿದ್ದೇಕೆ ಎಂದು ಪ್ರಶ್ನಿಸಿದ ಅವರು, ಕೂಡಲೇ ಅಗತ್ಯ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಮತ್ತಷ್ಟು ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳಕ್ಕೆ ನಾವು ಕಾಂಗ್ರೆಸ್ ಪಕ್ಷದಿಂದ ದೇಶಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಇಂದಿರಾ ಗಾಂಧಿ ನೆಹರು ಕಾಲದಾಗೆ ಬರೀ ಒಂದು 15 ಪೈಸಾ ಜಾಸ್ತಿ ಆಗಿದ್ದಕ್ಕೆ ವಾಜಪೇಯಿ ಅವರು ಸೆಕ್ರೆಟರಿಗೆ ಹೋಗಿದ್ರು, ಪಾರ್ಲಿಮೆಂಟ್ಗೆ ಸೆಕ್ರೆಟರಿಗೆ ಹೋಗಿ ಪ್ರತಿಭಟನೆ ಹಾಕ್ತಿದ್ರು. ಇವತ್ತಿಂದ 100 ರೂಪಾಯಿ ಬಿಡೈತೆ. 100 ರೂಪಾಯಿ ಆದರೂ ಕೂಡ 105 ರೂಪಾಯಿ ಜಾಸ್ತಿ. ದಿನ ಒಂದೇ 4-5 ದಿನದ 100 ರೂಪಾಯಿ ಇತ್ತು, ಈಗಾಗಲೇ 105 ಆಗೈತೆ. ಎಲ್ಲ ಜನಗಳಿಗೆ, ಸಾರ್ವಜನಿಕರಿಗೆ ಈ ಪೆಟ್ರೋಲ್ ಬೆಲೆ ಹೆಚ್ಚಾದ ಎಲ್ಲ ದಿನಸಿಗಳು ಹೆಚ್ಚಾಗಿ ಆಗ್ತವೆ. ಯಾಕಂದರೆ ಎಲ್ಲ ಬಂಡಿಗಳಿಗೆ, ಇದು ಲಾರಿಗಳಿಗೆ, ಗೂಡ್ಸ್ಗಳಿಗೆ ಬರೋದೆಲ್ಲ ತರಕಾರಿ ಪದಾರ್ಥಗಳು ಕೂಡ ಜಾಸ್ತಿ ಆಗ್ತದೆ. ದಿನಸಿ ಅಂಗಡಿಗಳು ಕೂಡ ಜಾಸ್ತಿ ಆಗ್ತದೆ, ದಿನಸಿ ಐಟಮ್ಗಳು ಕೂಡ. ಆದ್ದರಿಂದ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪೆಟ್ರೋಲ್ ಬೆಲೆ ಇಳಿಸಬೇಕು. ನೀವು ವಿದೇಶದ ನೀತಿ ಪ್ರಕಾರ ಪೆಟ್ರೋಲ್ ಬೆಲೆ ಬರೀ 33 ರೂಪಾಯಿ ಇರೋದು ಹೆಚ್ಚಾಗಿ ಹೇಳ್ಬೇಕಂದ್ರೆ. ಕೇಂದ್ರ ಸರ್ಕಾರ 40%, ರಾಜ್ಯ ಸರ್ಕಾರ 30%, 70% ಟ್ಯಾಕ್ಸ್ ಹಾಕಿ ಇವತ್ತಿನ ದಿನ 105 ರೂಪಾಯಿ ಪೆಟ್ರೋಲ್ ಆಗಿದೆ. ಆದ್ದರಿಂದ ನೀವು ತೆರಿಗೆನ ಇಳಿಸಿ ಸಾರ್ವಜನಿಕ ಅನುಕೂಲ ಆಗಂಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸಬೇಕು ಅಂತೇಳಿ ನಾವು ಪ್ರತಿಭಟನೆಯನ್ನು ಮೂಲಕ ತಿಳಿಸ್ತಾ ಇದ್ವಿ. ಮತ್ತು ನಮ್ಮ ಜೊತೆ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಬಿ ರಂಗನಗೌಡ್ರ, ರಾಯಪ್ಪ ಕತ್ತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಹೂರ್ ಹಾಜಿ, ಕೃಷ್ಣಪ್ಪ ಲಮಾನಿ, ಪರಪ್ಪ ಜಂಕವಾಡ್, ಸಿದ್ಲಿಂಗಪ್ಪ, ಸಿಂಗಾರಗೊಪ್ಪ, ಜಯಪ್ರಕಾಶ್ ಶಿಂದೆ, ಶಂಕರಯ್ಯ ಚಿಕ್ಮಠ್, ರಾಜು ಮಾನೆ, ವಿಜಯಕುಮಾರ್ ರಾಥೋಡ್, ಶೇಖರ್ ಸಿದ್ಲಿಂಗಪ್ಪನವರ್, ಕೃಷ್ಣಗೌಡ್ ಪಾಟೀಲ್, ಶಪ್ಪಿ ಬೆನಿ, ನವೀನ್ ಗದಗ, ರಾಮಣ್ಣ ಬಿಡಕಿ, ಬಸವರಾಜ್ ಪ್ಯಾಟಿಗೌಡ್ರ, ಬಿಎಸ್ ನಾಯಕ್, ಫಕೀರಪ್ಪ ಕೊಂಡವಾಡ, ರಮೇಶ್ ಬಂಡಿವಡ್ಡರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುರೇಶ್ ಗಿಂಜಾಳಿ, ಎಸ್.